ಅದನ್ನ ಈಗಾಗಲೇ ಎಲ್ಲರೂ ಕೂಡ ಗಮನಿಸಿದಿರಿ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅದರ ಬಗ್ಗೆ ಚರ್ಚೆಗಳು ಕೂಡ ನಡೆಯತಾ ಇದೆ ಸರ್ಕಾರಗಳ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇದೆ ಶಾಲೆ ತೆರಿಬೇಕಾ ಬೇಡವಾ ಅಂತರದೆಲ್ಲ ಆಗ್ತಾ ಇದೆ ಒಂದು ವರ್ಷ ಪೂರ್ತಿ ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ ಅನ್ನುವಂತ ಆತಂಕ ಪೋಷಕರು ಕೂಡ ಇದೆ ಇಂತಹ ಸಂದರ್ಭದಲ್ಲಿ ಯೋಗೇಶ್ ಮಾಸ್ಟರ್ ಅವರು ಹಲವಾರು ವರ್ಷಗಳಿಂದ ಮಕ್ಕಳನ್ನು ಶಾಲೆಗೆ ಕಳಿಸಿಲ್ಲ ಅವರು ಒಂದು ಮುಕ್ತ ಶಿಕ್ಷಣ ವ್ಯವಸ್ಥೆನಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಅದರ ಬಗ್ಗೆ ಅವರನ್ನೇ ಕೇಳೋಣ ಸರ್ ನೀವೀಗ ಮಕ್ಕಳನ್ನ ಮುಕ್ತ ಶಿಕ್ಷಣದ ಮೂಲಕ ಮಕ್ಕಳಿಗೆ ಒಂದು ಶಿಕ್ಷಣನ ಕಲಿಸ್ತಾ ಇದ್ದೀರಿ ಇವಾಗ ಸಾಕಷ್ಟು ಪೋಷಕರು ಸಾಕಷ್ಟು ಏನಿಲ್ಲ ಎಲ್ಲ ಪೋಷಕರು ಕೂಡ ಒಂದು ಆತಂಕದಲ್ಲಿ ಇದ್ದಾರೆ ನಮ್ಮ ಮಕ್ಕಳಿಗೆ ಒಂದು ಶಿಕ್ಷಣ ತಪ್ಪು ಹೋಗಿದೆ ಅದರ ಒಂದು ಲಿಂಕ್ ತಪ್ಪು ಹೋಗಿದೆ ಅವರಿಗೆ ಕಲಿಕೆ ತಪ್ಪು ಹೋಗಿದೆ ಅಥವಾ ಒಂದು ವರ್ಷ ಪೂರ್ತಿ ವ್ಯರ್ಥ ಆಗಿದೆ ಅನ್ನುವಂತ ಒಂದು ಆತಂಕದಲ್ಲಿ ಇದ್ದಾರೆ ಅವರಿಗೆಲ್ಲ ನೀವು ಏನು ಹೇಳಬೇಕು ಮುಖ್ಯವಾಗಿ ಈ ಪೋಷಕರು ಯಾವ ಆತಂಕವನ್ನ ಈಗ ಹೊಂದಿದರ ಅಂತ ಪೋಷಕರು ಮೊದಲಿನಿಂದಲೂ ಪ್ರಾರಂಭದಿಂದಲೂ ಕೂಡ ಈ ಮಕ್ಕಳ ಕಲಿಕೆಯ ಒಂದು ಭಾಗ ಆಗಿದ್ದಿದ್ದರೆ ಅವರಿಗೆ ಇವತ್ತಿನ ದಿವಸ ಆತರ ಆತಂಕ ಎದುರಾಗ್ತಿರಲಿಲ್ಲ ಈ ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ಶಾಲೆಗೆ ವಹಿಸೋದಿದೆಯಲ್ಲ ಅದೊಂದು ತಪ್ಪಿನ ವಿಷಯ ಹಾಗೆ ಮಾಡಕೂಡದು ಕಲಿಕೆಯ ಭಾಗವಾಗಿ ಮಕ್ಕಳ ಕಲಿಕೆಯ ವಿಷಯದಲ್ಲಿ ಮಕ್ಕಳ ಕಲಿಕೆಯ ಪ್ರಕ್ರಿಯೆಯ ಭಾಗದಲ್ಲಿ ಭಾಗವಾಗಿ ಪೋಷಕರು ಕೂಡ ಇರಬೇಕಾಗಿತ್ತು ಅದು ಯಾವಾಗಲೂ ಯಾವ ಪೋಷಕರು ಈ ಕಲಿಕೆಯ ಭಾಗವಾಗಿರ್ತಿದ್ರೋ ಅವ್ರಿಗೇನು ಆತಂಕ ಇಲ್ಲ ಯಾರು ಸಂಪೂರ್ಣವಾದ ಈ ಜವಾಬ್ದಾರಿಯನ್ನು ಶಿಕ್ಷಣ ಕೊಡುವಂತಹ ಜವಾಬ್ದಾರಿಯನ್ನು ಶಾಲೆಗೆ ವಹಿಸಿಬಿಟ್ಟು ತಾವು ನಿರಮ್ಮಳವಾಗಿದ್ದರೋ ಅವರಿಗೆ ಅಷ್ಟೇ ಈ ಆತಂಕ ಆಗ್ತಾ ಇರೋದು ನಾನು ಈ ಮಕ್ಕಳಿಗೆ ಸ್ಕೂಲಿಂಗ್ನ ತಪ್ಪಿಸಿದೆ ನಿಜ ಅಂದರೆ ಇಬ್ಬರು ಮಕ್ಕಳಿಗೂ ಅವರಿಗೆ ಮುಂಚಿನಿಂದನೂ ಹೋಮ್ ಸ್ಕೂಲಿಂಗ್ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು ಅವರು ಹೋಮ್ ಸ್ಕೂಲಿಂಗ್ ಮಾಡಬೇಕು ಅಂತ ಇತ್ತು ಆದರೆ ಬೇರೆ ಶಾಲೆಯ ಪರಿಸರದಲ್ಲಿ ಅವರು ಕಲೀಲಿ ಅಂತನ್ನುವ ಉದ್ದೇಶದಿಂದ ಅವ್ರನ್ನ ಶಾಲೆಗಳಿಗೆ ಕಳಿಸಿದ್ವಿ ಅವರು ಶಾಲೆಯಲ್ಲಿ ಚೆನ್ನಾಗಿ ಕಲಿತರು ಎಸ್ಪೆಷಲಿ ಭಾಷೆ ಈ ಭಾಷೆಯನ್ನು ಚೆನ್ನಾಗಿ ಕಲಿತರು ಇಂಗ್ಲೀಷ್ನಲ್ಲಿ ಅವರು ಚೆನ್ನಾಗಿ ಅವರು ಸ್ವತಂತ್ರವಾಗಿ ಓದುವುದಕ್ಕೆ ಬರೆಯುವುದಕ್ಕೆ ಕಲಿತಾದ ಮೇಲೆ ನಮಗೆ ಹೋಮ್ ಸ್ಕೂಲಿಂಗ್ ಬಗ್ಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಬಂತು ಈ ಹೋಮ್ ಸ್ಕೂಲಿಂಗ್ ಮಾಡಬೇಕು ಅಂತಂದರೆ ಇದು ಬಹಳ ಜವಾಬ್ದಾರಿ ಯಾಕೆಂದರೆ ಶಿಕ್ಷಣ ಸಂಸ್ಥೆಯ ಜವಾಬ್ದಾರಿಯನ್ನು ಶಿಕ್ಷಕರ ಜವಾಬ್ದಾರಿಯನ್ನು ಪೋಷಕರೇ ಹೊತ್ಕೊಳ್ಳೋವಂಥದ್ದು ಇವಳು ಆರನೇ ಕ್ಲಾಸ್ನಲ್ಲಿದ್ದಾಗ ಶಾಲೆ ಬಿಟ್ಟಳು ಕೈವಲ್ಯ ನಾಲ್ಕನೇ ಕ್ಲಾಸ್ನಲ್ಲಿದ್ದಾಗ ಶಾಲೆಯನ್ನು ಬಿಟ್ಟಳು ಅವ್ರದ್ದು ಶಾಲೆಯನ್ನು ಬಿಡುವ ಉದ್ದೇಶ ಏನಾಗಿತ್ತು ಅಂತಂದರೆ ಅವರ ಮುಂದಿನ ಕಲಿಕೆಯಲ್ಲಿ ಅವರಿಗೆ ಬೇಡದೇ ಇರುವ ಸಬ್ಜೆಕ್ಟ್ನ ಈಗಲಿಂದ ಒತ್ತಾಯಪೂರ್ವಕವಾಗಿ ಕಲಿಯೋದು ಅಂಕಗಳಿಗೋಸ್ಕರ ವಿಷಯಗಳನ್ನು ಕಲಿಯುವ ಒತ್ತಡವನ್ನು ಹೇರಿಕೊಳ್ಳೋದು ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಆಲೋಚನೆಯನ್ನು ಮಾಡಿದರು ಅವರಿಗೆ ಇಷ್ಟವಿಲ್ಲದಿರುವಂತಹ ಸಬ್ಜೆಕ್ಟ್ಗಳನ್ನು ಬಿಟ್ಟರು ಮತ್ತು ಬೇಕಾಗಿರುವಂಥ ವಿಷಯಗಳನ್ನು ಮಾತ್ರ ಆಯ್ಕೊಂಡು NIOSನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ನಲ್ಲಿ ಅವರು ಕಲಿತಾ ಇದ್ದಾರೆ ಈ ರೆಗ್ಯುಲರ್ ಶಾಲೆಗೆ ಹೋಗಲಿಕ್ಕೆ ಆಗದೇ ಇರುವಂತಹ ಮಕ್ಕಳಿಗೆ ಮತ್ತು ಡ್ರಾಪ್ಔಟ್ ಆಗಿರುವಂತಹ ಮಕ್ಕಳಿಗೆ ಅನುಕೂಲವಾಗಲಿಕ್ಕೆ ಇರುವಂತಹ ಇದೊಂದು ಮುಕ್ತ ಶಿಕ್ಷಣ ವ್ಯವಸ್ಥೆ ಯಾವ ಮಕ್ಕಳಿಗೆ ಒಂದು ವೇಳೆ ಅವರಿಗೆ ಕಾಯಿಲೆ ಅಥವಾ ಏನಾದರೂ ಸಮಸ್ಯೆಗಳಿದ್ದರೆ ದೈಹಿಕವಾಗಿ ಸಮಸ್ಯೆಗಳಿದ್ದಾಗ ಅವರಿಗೆ ಶಾಲೆಗೆ ಹೋಗಲಿಕ್ಕೆ ಆಗದೇ ಇದ್ದರೆ ಅವರಿಗೆ ಅನುಕೂಲವಾಗುವಂಥದ್ದು ಅಥವಾ ಸ್ಪೋರ್ಟ್ಸ್ ಅಥವಾ ಸಾಂಸ್ಕೃತಿಕ ಇತರ ಚಟುವಟಿಕೆಗಳಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡು ಇರುವಂತಹ ಮಕ್ಕಳಿಗೆ ಈ ರೆಗ್ಯುಲರ್ ಸ್ಕೂಲಿಂಗ್ ಸಿಸ್ಟಮ್ನಲ್ಲಿ ಕೋಪಪ್ ಮಾಡೋಕ್ಕಾಗೋದಿಲ್ಲ ಅಂತಹ ಮಕ್ಕಳಿಗೆ ಅಥವಾ ಕಲಿಕೆಯ ನ್ಯೂನ್ಯತೆ ಇರುವಂತಹ ಮಕ್ಕಳಿಗೆ ಅಂದರೆ ಡಿಸ್ಲೆಕ್ಸಿಯಾ ಅಥವಾ ಇನ್ನಿತರಂತಹ ವಿಷಯಗಳು ಇವೆ ಈ ಕಲಿಕೆಯ ನ್ಯೂನ್ಯತೆ ಇರುವಂತಹ ಮಕ್ಕಳಿಗೆ ಅನುಕೂಲವಾಗಲಿಕ್ಕೆ ಒಟ್ಟಿನಲ್ಲಿ ಶಾಲೆ ತಪ್ಪಿದ್ದರೂ ಕೂಡ ಅವರು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತ ಮುಕ್ತ ಶಿಕ್ಷಣ ವ್ಯವಸ್ಥೆ ಇರೋದು NIOS ಅಂತ ಅನ್ನೋದು ನೀವು ಮಕ್ಕಳನ್ನ ಶಾಲೆ ಬಿಡಿಸಿ ಮುಕ್ತ ಶಿಕ್ಷಣ ಕೊಡಿಸಲಿಕ್ಕೆ ಕಾರಣ ಏನು ಮತ್ತೆ ಅವರು ಎಲ್ಲ ಸರ್ವತೋಮುಖ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಅಂತೀರಾ ಆಗಲ್ಲ ಅದು ಅದು ವಿವಿಧ ಶಾಲೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಆಯಾ ಶಾಲೆಗಳ ಮೇಲೆ ಅದು ಡಿಪೆಂಡ್ ಆಗುತ್ತೆ ಇವರು ಓದುವಂತಹ ಶಾಲೆಯಲ್ಲಿ ಇವರಿಗೆ ಬೇಡ ಅಂತ ಅನ್ನಿಸ್ತು ಇವರಿಗೆ ಅನಿಸಿದ್ದದು ಅದು ನೀವು ಅವ್ರನ್ನೇ ಕೇಳಬಹುದು
ಆದರೆ ಒಂದು ವಿಷಯ ನನ್ನ ಪೋಷಕರಿಗೆ ಹೇಳೋದೇನು ಅಂತಂದರೆ, ಆತಂಕ ಪಡುವ ಅಗತ್ಯ ಇಲ್ಲ ಅಂತ. ಮಕ್ಕಳನ್ನು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಅಥವಾ ಆ ಸರಣಿ, ಆ ಹರಿವು, ಆ ಫ್ಲೋ, ಹೊನಲು ತಪ್ಪು ಹೋಗುತ್ತೆ, ಕಟ್ಟಾಗೋಗ್ಬಿಡುತ್ತೆ ಅಂತಂದ್ಬಿಟ್ಟು ಆತಂಕ ಪಡುವ ಅಗತ್ಯ ಇಲ್ಲ ಯಾವ ಸಮಯದಲ್ಲಾದರೂ. ಯಾಕೆ ಅಂತಂದರೆ, ಮಕ್ಕಳ ಶಿಕ್ಷಣದ ಭಾಗವಾಗಿ ಪೋಷಕರನ್ನು ತೊಡಗಿಸ್ಕೊಳ್ಬೇಕು. ಅವರು ಶಾಲೆಗೆ ಹೋಗ್ತಾ ಇರಲಿ, ಹೋಗದೇ ಇರಲಿ, ಅವರಿಗೆ ಆಸಕ್ತಿಯ ವಿಷಯಗಳನ್ನು ತಾವು ಗುರುತಿಸಿ ಅದಕ್ಕೆ ಬೇಕಾಗುವಂತಹ ಸಂಪನ್ಮೂಲಗಳನ್ನು ಅವರು ಒದಗಿಸಬೇಕು. ಪುಸ್ತಕಗಳ ರೂಪದಲ್ಲಾಗಲಿ ಅಥವಾ ವಿಜುವಲ್ ಮೀಡಿಯಾದಲ್ಲಾಗಲಿ, ಯಾವುದಾದ್ರೂ ರೀತಿಯಲ್ಲಿ ಅಥವಾ ಸಂಪನ್ಮೂಲ ವ್ಯಕ್ತಿಗಳನ್ನು ಗುರುತಿಸಿದರೆ ಅವರನ್ನು ಅವರ ಬಳಿಗೆ ಕರ್ಕೊಂಡು ಹೋಗೋದಾಗಲಿ, ಈ ಥರ ಹಲವು ವಿಷಯಗಳನ್ನು ಅವರು ಗುರುತಿಸ್ಕೊಳ್ಬೇಕು, ಹಾಗೆ ಮಾಡಬೇಕು. ಹಾಗಾಗಿ ಅದೇನು ಸಮಸ್ಯೆ ಆಗೋದಿಲ್ಲ. ಈ ಕಲಿಕೆಯ ಪ್ರಕ್ರಿಯೆಯ ಭಾಗವಾಗಿ ಇರದೇ ಇದ್ದಂತಹ ಪೋಷಕರಿಗೆ ಇದು ಸಮಸ್ಯೆಯಾಗಿ ಕಾಡ್ತದೆ. ಒಂದು ವರ್ಷ ಹೊರಟೋಗ್ಬಿಟ್ರೆ ಏನು ಆಕಾಶ ತಲೆ ಮೇಲೆ ಏನು ಬಿದ್ದು ಹೋಗೋದಿಲ್ಲ. ಮಕ್ಕಳ ಇದು ವ್ಯವಸ್ಥೆ ಬಹಳ ಮುಖ್ಯವಾಗಿರೋದು. ಆದರೆ ಬಹಳ ತಳವರ್ಗದ ಮಕ್ಕಳು ಅಥವಾ ಮಧ್ಯಮ ವರ್ಗದ ಮಕ್ಕಳು, ಈ ಸರ್ಕಾರಿ ಶಾಲೆಗೆ ಹೋಗ್ತಿರುವಂಥ ಮಕ್ಕಳು, ಮತ್ತು ತಮಗೆ ಆನ್ಲೈನ್ ಕ್ಲಾಸ್ಗಳಿಗೆ ಪಡ್ಕೊಳ್ಳೋದಕ್ಕೆ ಅವರ ಹತ್ರ ಸಾಕಷ್ಟು ಸಂಪನ್ಮೂಲಗಳು ಅಥವಾ ಏನು ವ್ಯವಸ್ಥೆಗಳು ಇಲ್ಲದೇ ಇರುವಂತಹ ಮಕ್ಕಳಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಈಗ ಊರೆಲ್ಲನ ಬಿಟ್ಟುಬಿಟ್ಟು ಶಾಲೆನ ತೆರೀಲಿಲ್ಲ ಅಂತಂದರೆ ಏನರ್ಥ? ಮಕ್ಕಳು ದೇವಸ್ಥಾನಕ್ಕೆ ಹೋಗ್ಬೋದಂತೆ, ಅದು ಯಾವುದೋ ಫನ್ ವರ್ಡ್ಗೆ ಹೋಗ್ಬೋದಂತೆ, ಹೋಟೆಲ್ಗೆ ಹೋಗ್ಬೋದಂತೆ, ಎಲ್ಲ ಕಡೆ ಅಲ್ಲದಾಡ್ಬೋದು. ಶಾಲೆಗೆ ಹೋಗ್ಬಿಟ್ರೆ ಕರೋನಾ ಬಂದ್ಬಿಡತ್ತೆಯೇ? ಶಾಲೆ ಒಂದು ಕರೋನಾದ ಒಂದು ಕೇಂದ್ರವೇ ಅಲ್ಲ. ನಾನು ಹೇಳೋದೇನು ಅಂತಂದರೆ, ಎಲ್ಲ ಕಡೆ ಮುಕ್ತವಾಗಿ ಓಡಾಡಲಿಕ್ಕೆ ಬಿಟ್ಟಿದ್ದೀರಿ, ಪ್ರಿಕಾಷನರಿ ಮೆಷರ್ಸ್ಗಳನ್ನ ತೊಗೊಳ್ಬೇಕು. ಅಲ್ಲಿ ಶಾಲೆಯ ಆಡಳಿತ ಮಂಡಳಿ ಮತ್ತು ಶಿಕ್ಷಣ ಇಲಾಖೆ ಮತ್ತು ವ್ಯಕ್ತಿಗತವಾಗಿ ಪೋಷಕರು ಕೂಡ ಆ ಅಗತ್ಯವಿರುವಂತಹ ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕು ಮತ್ತು ಶಾಲೆಯನ್ನು ತೆರೀಬೇಕು. ಅದು ಅದು ಇದೆ, ನನ್ನ ಶಾಲೆಯನ್ನು ತೆರೆಯುವುದರ ಬಗ್ಗೆ ನನ್ನ ಒಲವಿದೆ, ಅದನ್ನು ತೆರೀಬೇಕು ಅಂತ ಹೇಳ್ತೀನಿ. ಆದರೆ ಪೇರೆಂಟ್ಸು ಅದರ ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲ ಅಂತಲೂ ಕೂಡ ಹೇಳ್ತೇನೆ. ಅಲ್ಲ ಅದು ಇದು ಮುಂದುವರೆದಿದೆ. ಅದು ನೀವು ಅವ್ರನ್ನ ಕೇಳಿ, ಅವರ ಸ್ಕೆಡ್ಯೂಲ್ ಅದನ್ನೆಲ್ಲ ನಾವು ಕೇಳಿ ಅವರು ಹೇಳಬಹುದು, ಹೇಳ್ತಾರೆ. ಆದರೆ ಒಂದು ವಿಷಯ ಸತ್ಯ, ಶಾಲೆಗಳು ಎಲ್ಲ ಕಡೆಯೂ ಒಂದೇ ರೀತಿಯಲ್ಲಿಲ್ಲ. ಆಯಾ ಆಡಳಿತ ಮಂಡಳಿಯ ಮನಸ್ಥಿತಿ, ಅವರ ಧ್ಯೇಯ ಧೋರಣೆಗಳು, ಅವರ ಉದ್ದೇಶಗಳು, ಇವುಗಳ ಮೇಲೆ ಅವಲಂಬಿತವಾಗುತ್ತೆ. ವ್ಯಕ್ತಿಗತವಾಗಿ ಟೀಚರ್ಸ್ಗಳು ಎಷ್ಟರ ಮಟ್ಟಿಗೆ ಅವರು ಕಮಿಟೆಡ್ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ಅವರ ಪ್ರೊಫಿಷಿಯನ್ಸಿಯನ್ನು ಅವರು ಎಕ್ಸಿಬಿಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ನಾವು ಒಂದು ಎಳೆಯಲ್ಲಿ ಅಥವಾ ಒಂದು ರೀತಿಯಲ್ಲಿ ಹೇಳೋಕ್ಕಾಗೋದಿಲ್ಲ. ಆದರೆ ಒಂದು ವಿಷಯ ಸತ್ಯ, ಮುಕ್ತ ಕಲಿಕೆಯ ಪರಿಸರದ ಅವಕಾಶಗಳು ಇವೆ, ಅದನ್ನು ನಾವು ಉಪಯೋಗಿಸ್ಕೊಳ್ಬಹುದು. ಇನ್ನು ಉಳಿದಂತೆ ಮಕ್ಕಳು ಮಾತಾಡ್ತಾರೆ ಅಂತ ಅಂದ್ಕೊಳ್ತೀವಿ. ಏನಪ್ಪ ನಿನ್ನ ಹೆಸರು? ದೇವಿ ಯೋಗಂ. ದೇವಿ ಯೋಗಂ, ಸ್ಕೂಲ್ಗೆ ಹೋಗ್ತಾ ಇದ್ದೀರಾ? ಇಲ್ಲ. ಎಷ್ಟನೇ ಕ್ಲಾಸಿಗೆ ಬಿಟ್ಟಿದ್ದು ನೀನು? ನಾನು 6th ಸ್ಟ್ಯಾಂಡರ್ಡ್ ಫುಲ್ಲು ಮಾಡಿದೆ, ಆಮೇಲೆ 7th ಸ್ಟ್ಯಾಂಡರ್ಡ್ಗೆ 3 months ಹೋದೆ. ಹಾಂ. ಸೆಪ್ಟೆಂಬರ್ 1st ಓಪನ್ ಸ್ಕೂಲಿಂಗಲ್ಲಿ ಓದ್ತಿದ್ದೆ. ಇವಾಗ ಎಷ್ಟನೇ ಕ್ಲಾಸ್ ಮುಗಿಸಿದೀಯಾ? ಇವಾಗ ನಾನು ಓಪನ್ ಸ್ಕೂಲಿಂಗಲ್ಲಿ 10th ಮುಗಿದ್ ನಂದು. ಹಾಂ. ಇವಾಗ ನಾನು +2 ಓದ್ತಾ ಇದ್ದೀನಿ. ಈಗ 10th ತರಗತಿವರೆಗೂ, 6th ಕ್ಲಾಸಿಂದ 10th ತರಗತಿವರೆಗೂ ದೇವಿ ಯೋಗಂ ಶಾಲೆಗೆ ಹೋಗಿಲ್ಲ, ಆದರೆ ಮುಕ್ತ ಶಾಲೆಯ ಮೂಲಕ, ಮುಕ್ತ ಶಿಕ್ಷಣದ ಮೂಲಕ ತನ್ನ ಏನು ಶಿಕ್ಷಣ ವ್ಯವಸ್ಥೆ ಮೂಲಕ ಅವಳು ಆಕೆ ಕಲಿಬೇಕಿತ್ತು ಅದನ್ನು ಕಲಿತಾ ಇದ್ದಾಳೆ. ಅದರ ಜೊತೆಗೆ ನಿನಗೆ ಮುಕ್ತ ಶಿಕ್ಷಣದ ಮೂಲಕ ಕಲಿತಾ ಇರೋದ್ರಿಂದ ಬೇರೆ ಏನೇನು ಕಲಿಯೋದಕ್ಕೆ ಅವಕಾಶ ಸಿಕ್ಕಿದೆ, ಅಥವಾ ನೀ ಅಲ್ಲೋ ಹೋಗಿದ್ದೀರಾ ಅದನ್ನು ಕಲಿಯೋಕೆ ಆಗ್ತಾ ಇರಲಿಲ್ವಾ? ನಾನು ಸ್ಕೂಲ್ ಬಿಟ್ಟ ಮೇಲೆ ನಾನು ಗಿಟಾರ್ ಕ್ಲಾಸ್, ವಯಲಿನ್ ಕ್ಲಾಸ್, ಆಮೇಲೆ
ಯುಕ್ಲೇಲಿ ಕಲಿತಿದ್ದೀನಿ, ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ, ಆಮೇಲೆ ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತೀನಿ, ಆಮೇಲೆ ನಾನು ಬೇಕಿಂಗ್ ಮಾಡ್ತೀನಿ, ಆಮೇಲೆ ಶಾರ್ಟ್ ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ, ಆಮೇಲೆ ನಾಟಕ ಮೂವೀಸ್ ನಾನೆಲ್ಲ ಮಾಡ್ತೀನಿ. ಈಗ ನಿನ್ನ ಪ್ರಕಾರ ಹಾಗಿದ್ರೆ ಈ ಥರದ ಶಾಲೆಗಳಿಗೆ ನೀನು ಹೋಗ್ತಾ ಇರೋದ್ರಿಂದ, ಮುಕ್ತ ಶಿಕ್ಷಣ ಪಡ್ಕೊಳ್ತಾ ಇರೋದ್ರಿಂದ ಇಷ್ಟೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀನು ಕಲೀಲಿಕ್ಕೆ ಸಾಧ್ಯ ಆಯಿತು ಅಂತನ? ಇದು ಓಪನ್ ಸ್ಕೂಲಿಂಗ್ ಮಾಡ್ತಿರೋದ್ರಿಂದ ನಾವು ಯಾವಾಗ ಬೇಕಾದರೂ ಓದ್ಕೊಳ್ಬೋದು, ಆಮೇಲೆ ಬೇರೆ ಆ್ಯಕ್ಟಿವಿಟೀಸ್ ಕೂಡ ಮಾಡ್ಬೋದು. ನಾರ್ಮಲ್ ಸ್ಕೂಲಿಗೆ ಹೋದರೆ ಅದು ಒಂದು ಟೈಮ್ ಅಂತ ಇರುತ್ತೆ, ಬೇರೆ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ. ಆಗಲ್ಲ ಅಂದರೆ ಅಲ್ಲಿ ಟೀಚರ್ಸು ನಿಮ್ಗೆ ಹೇಳ್ಕೊಡ್ತಾರೆ, ಇಲ್ಲಿ ಯಾರು ಹೇಳ್ಕೊಡ್ತಾರೆ? ಇಲ್ಲಿ ನಾವೇ ಅಂದರೆ ನಮ್ಮ ಕ್ಲಾಸಸ್ಗೆ ಹೋಗ್ತೀವಿ, ಅಲ್ಲಿ ಅಂದರೆ ಮ್ಯೂಸಿಕ್ ಕ್ಲಾಸ್ ಗಿಟಾರ್ ಕ್ಲಾಸ್ಗೆ ಹೋಗ್ತೀವಿ, ಅಲ್ಲಿ ಟೀಚರ್ಸ್ ಇರ್ತಾರೆ, ಅವ್ರು ಹೇಳ್ಕೊಡ್ತಾರೆ. ಮನೇಲಿ ನಾವೇ ಕಲಿತೀವಿ, ಗೊತ್ತಾಗಿಲ್ಲ ಅಂದರೆ ಅಪ್ಪನ ಕಲಿಸಿ. ಶಿಕ್ಷಣದ ಬಗ್ಗೆ ಕಲಿಯೋದು ಹೇಗೆ ಕಲಿತೀಯ, ಯಾವ ಥರದಲ್ಲಿ ಕಲಿತೀಯ? ಅಂದರೆ ಆನ್ಲೈನಲ್ಲಿ ಟೆಕ್ಸ್ಟ್ ಸಿಗುತ್ತೆ, ಅದು ಅಪ್ಪ ಹೇಳ್ಕೊಡ್ತಾರೆ. ಹೇಗೆ ಹೇಗೆ ಟೆಕ್ಸ್ಟ್ ತಗೋಬೇಕು, ಅದನ್ನು ಹೇಗೆ ಡೌನ್ಲೋಡ್ ಮಾಡಿಕೊಂಡು ನಮಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ನ ತೊಗೊಳ್ಬೇಕು. ನಾನು ಮ್ಯಾಥಮೆಟಿಕ್ಸ್ ಸೈನ್ಸ್ ಎಲ್ಲ ತೊಗೊಂಡಿಲ್ಲ, ಸೈಕಾಲಜಿ ಹೋಮ್ ಸೈನ್ಸ್ ಆಮೇಲೆ ಇಂಗ್ಲೀಷ್ ಎನ್ವೈರ್ಮೆಂಟಲ್ ಸೈನ್ಸ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಆ ಥರದ್ದು ತೊಗೊಂಡಿದ್ದೀನಿ. ಅಂದರೆ ಈ SSLCನಲ್ಲೂ ಕೂಡ ನಿಮಗೆ ಪಠ್ಯಕ್ರಮನ ಹೀಗೆ ಇದನ್ನೇ ತೊಗೋಬೇಕಂತೇನಿರಲ್ಲ, ನಮ್ಮ ಇಷ್ಟ ಬಂದಿದ್ದು ನಿಮಗೆ ಇಷ್ಟ ಆಗೋದನ್ನ ನೀನು ತಗೊಂಡು. ಅಂದರೆ ನೀನು ಕೂಡ ನಿನ್ನ ಹೆಸ್ರೇನಪ್ಪ? ನಾನು ಕೈವಲ್ಯ ಕೃಷ್ಣ. ಕೈವಲ್ಯ ಕೃಷ್ಣ, ಎಷ್ಟನೇ ಕ್ಲಾಸ್ ಓದ್ತಾ ಇದ್ದೀರಿ? ನಾನು ನನ್ನ ಕ್ಲಾಸ್ ಅಂತ ಇರಲ್ಲ, ಅದು ಕೋರ್ಸಸ್ ಅಂತ ಇರುತ್ತೆ, ನಾನು ಸೆಕೆಂಡರಿ ಕೋರ್ಸಲ್ಲಿ ಓದ್ತಾ ಇದ್ದೀನಿ. ಅಲ್ಲ, ನೀವು ಎಷ್ಟನೇ ನೀವು ಶಾಲೆಗೆ ಎಷ್ಟನೇ ಕ್ಲಾಸ್ವರೆಗೂ ನೇರವಾಗಿ ಶಾಲೆಗೆ ಹೋಗಿದ್ದೀ, ಎಷ್ಟನೇ ಕ್ಲಾಸ್ವರೆಗೂ? ನಾನು ಥರ್ಡ್ ಸ್ಟ್ಯಾಂಡರ್ಡ್ ಮುಗಿಸ್ದೆ, ಫೋರ್ತ್ ಸ್ಟ್ಯಾಂಡರ್ಡು 3 months ಹೋದೆ, ಅದು September 1st ಓಪನ್ ಸ್ಕೂಲಿಂಗ್. ಇಬ್ಬರೂ September 1st ಬಿಟ್ಟರಿ. ಈಗ ನೀನು ಥರ್ಡ್ ಸ್ಟ್ಯಾಂಡರ್ಡ್ ಬಿಟ್ಟು ಇವಾಗ ಎಷ್ಟನೇ ಸ್ಟ್ಯಾಂಡರ್ಡ್? ನಾನೀಗ 8th. 8th ಕ್ಲಾಸ್ವರೆಗೂ ನೀನು ಮುಕ್ತ ಶಾಲೆಯಲ್ಲಿ, ಮುಕ್ತ ಶಿಕ್ಷಣ ವ್ಯವಸ್ಥೆಯಲ್ಲಿ ಓದ್ತಾ ಇದೀಯ. ನೀನು ಏನೇನು ಕಲ್ತ್ಕೊಂಡಿದ್ದೀಯಪ್ಪ ಕೈವಲ್ಯ ಕೃಷ್ಣ ಹೇಳ್ತೀನಿ? ನಾನು 5 subjects ತೊಗೊಂಡಿದ್ದೀನಿ, ಇಂಗ್ಲೀಷ್, ಸೋಷಿಯಲ್ ಸೈನ್ಸ್, ಹೋಮ್ ಸೈನ್ಸ್, ಆಮೇಲೆ ಸೈಕಾಲಜಿ ತೊಗೊಂಡಿದ್ದೀನಿ, ಆಮೇಲೆ ನಾನು ಪ್ಲಸ್ ಕರ್ನಾಟಕ ಮ್ಯೂಸಿಕ್ ಕೂಡ ತೊಗೊಂಡಿದ್ದೀನಿ. ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತೀನಿ, ಫ್ಲೂಟ್ ನುಡಿಸ್ತೀನಿ, ಪಿಯಾನೋ ಪ್ಲೇ ಮಾಡ್ತೀನಿ, ವೀಣೆ ಕಲಿತಾ ಇದ್ದೀನಿ, ಅದೆಲ್ಲ ಮಾಡ್ತಿರ್ತೀವಿ. ಆಮೇಲೆ ನನಗೆ ಬುಕ್ಸ್ ಎಲ್ಲ ಓದೋದಂದರೆ ತುಂಬ ಇಷ್ಟ, ಅದ್ರ ಜೊತೆ ನಿಟ್ ಮಾಡ್ತಾ ಇರ್ತೀನಿ ನಾನು ವುಲ್ಲನಲ್ಲಿ. ಹಾಗಿದ್ರೆ ಬೇರೆ ಬೇರೆ ಚಟುವಟಿಕೆಗಳಲ್ಲೂ ಕೂಡ ಪಠ್ಯೇತರ ಚಟುವಟಿಕೆಗಳಲ್ಲಿ ಜಾಸ್ತಿ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗಿದೆ ಅಂತ. ನೀನೆಲ್ಲ ಟೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಪಠ್ಯ ಪುಸ್ತಕಗಳನ್ನು ಹೇಗೆ ಓದ್ತೀಯಪ್ಪ? ಅದೇ ಸೇಮ್, ಇದು ಆನ್ಲೈನಲ್ಲಿ ಟೆಕ್ಸ್ಟ್ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ಓದ್ತೀನಿ. ಪರೀಕ್ಷೆಗಳನ್ನು ಬರೆಯುವಾಗ ಅದು 14 years ಆದಮೇಲೆ ಮತ್ತು 16 years ಆದಮೇಲೆ ಮಧ್ಯೆ ನಿಮಗೆ ಪರೀಕ್ಷೆಗಳು ಇರಲ್ವಾ? ನಮಗೆ ಬೇಕಾದರೆ ನಾವು ತೊಗೊಳ್ಬೋದು, ಆದರೆ ಕಂಪಲ್ಸರಿ ತೊಗೋಬೇಕು ಅಂತ ಒತ್ತಡ ಏನಿಲ್ಲ. ಇಲ್ಲ ಅಂದರೆ ನಿಮ್ಗೆ ಅಲ್ಲೂ ನಿಮ್ಮ ಮೇಲೆ ಒತ್ತಡ ಇಲ್ಲ. ಸೊ ನೀವೇನಿದ್ರು 14 years ನಂತರ ತಗೊಳ್ಳುವಂತಹ ಪರೀಕ್ಷೆಗಳು ಮಾತ್ರ ನೀವು ನಿಮಗೆ ಅಂಕ ಅಲ್ಲಿ ಲೆಕ್ಕಕ್ಕೆ ಸಿಗುತ್ತೆ ಅಲ್ಲ. ಅದನ್ನು ಹೊರತುಪಡಿಸಿದ್ರೆ ಇವರು ಇಬ್ಬರು ಅಕ್ಕ ತಂಗಿಯರು, ಇವರು ಯೋಗೇಶ್ ಮಾಸ್ಟರ್ ಇಬ್ಬರು ಮಕ್ಕಳು, ಇವರಿಬ್ಬರೂ ಕೂಡ ಒಂದು ಸಿನಿಮಾದಲ್ಲೂ ತೊಡಗಿಸ್ಕೊಂಡಿದ್ದಾರೆ, ಮತ್ತು ಕೆಲವು ನಾಟಕಗಳಲ್ಲಿ ಕೆಲವೇನಿಲ್ಲ ಸಾಕಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀರಾ ಅಂತ ಹೇಳಿ. ಹೌದಲ್ಲ, ಎಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ? ತುಂಬ ನಾನು ಗಮನಿಸಿರೋ ಹಾಗೆ ಸಾಕಷ್ಟು ನಾಟಕಗಳಲ್ಲೂ ಕೂಡ ಅಭಿನಯಿಸ್ತಾ ಇದ್ದಾರೆ. ಜೊತೆಗೆ ಹೀಗೆ ಡ್ಯಾನ್ಸ್ ಇರ್ಬೋದು, ಏನು ನೆಟ್ ಹುಲ್ಲನ್ನು ಕ್ರಾಫ್ಟ್ ವರ್ಕಿಂಗ್ ಏನೇನು ಇರುತ್ತೆ ಆ ಥರದ್ದು, ಇವ್ರಿಗೆ ಇಷ್ಟ ಆಗೋ ಬೇರೆ ಬೇರೆ ಪಿಯಾನೋ ನುಡಿಸೋದಿರ್ಬೋದು, ಎಲ್ಲದರಲ್ಲೂ ಕೂಡ ಇವರು ತೊಡಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ 2 ಮಕ್ಕಳನ್ನ ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ನಿಜವೇನೋ ಇದು, ಈ ಥರ ಈ ಶಿಕ್ಷಣ ವ್ಯವಸ್ಥೆಗೆ ಹೋದಾಗ ಒಂದು 4 ಗೋಡೆ ಒಳಗಡೆ ಸರ್ಕಾರದ ಒಂದು ಚೌಕಟ್ಟಿನಲ್ಲಿ ಇಷ್ಟೇ ಪಠ್ಯಕ್ರಮವನ್ನು ಈಗ ಓದಬೇಕು, ಈಗ ಅಂಕಕ್ಕೋಸ್ಕರ ಪರೀಕ್ಷೆಗಳನ್ನು ಎದುರಿಸ್ಬೇಕು ಅನ್ನೋ ಅಂಥದ್ದು ಇರುತ್ತೆ. ಆದರೆ ಈ ಮಕ್ಕಳು ಇವರ
ಸರ್ವತೋಮುಖವಾದಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಎಲ್ಲದರಲ್ಲೂ ಇವರ ಆಸಕ್ತಿ ಕ್ಷೇತ್ರ ಇರ್ಬೋದು, ಇವರ ಪೋಷಕರ ಆಸಕ್ತಿಯ ಬಗ್ಗೆ ಇರ್ಬೋದು, ಎಲ್ಲವನ್ನು ಕೂಡ ಇವರು ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ನೀವು ಮನೆಯಲ್ಲಿ ಅಮ್ಮಂಗೂ ಕೂಡ ಹೆಲ್ಪ್ ಮಾಡ್ತೀರಾ. ಏನೇನು ಮಾಡ್ತೀರಾ ದೇವಿ ಅಂದರೆ? ಕೆಲವು ಸಲ ತರಕಾರಿ ಹಚ್ಚೋದು, ಏನಾದರೂ ಮಾಡಿಕೊಡೋದು. ನೀನೇನು ಮಾಡ್ತೀಯ ಅಚ್ಚಿನಿ? ನಾನು ಅಮ್ಮಂಗೆ ಪಾತ್ರೆ ತೊಳೆಯೋದಲ್ಲಿ ಹೆಲ್ಪ್ ಮಾಡೋದು, ಕುಕ್ಕಿಂಗಲ್ಲಿ ಹೆಲ್ಪ್ ಮಾಡೋದು, ಆಮೇಲೆ ಮನೆ ಕೆಲಸ ಗುಡಿಸ್ಬೇಕಂದ್ರೆ ಹೆಲ್ಪ್ ಮಾಡ್ತೀನಿ. ಹಂಗೆಲ್ಲ ಹೆಲ್ಪ್ ಮಾಡ್ತಿರ್ತೀನಿ. ಅಡುಗೆ ಬರುತ್ತಾ ಅಥವಾ ಏನು ಮಾಡ್ತೀರಾ ಅಂದರೆ? ನಾನು ಇದನ್ನೇ ಮಾಡಬೇಕು ಅಂತ ಅಲ್ಲ, ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀನಿ. ಪ್ರಯೋಗವಾಗಿ ಹೊಸ ಅಡುಗೆ. ಹಾಂ, ಚೆನ್ನಾಗಿ ನಿಮ್ಮ ಅಪ್ಪ ಎಲ್ಲ ಅದನ್ನು ಧೈರ್ಯವಾಗಿ ತಿಂತಾರೆ? ತಿನ್ಬೋದಾ? ಅದು ಮುಖ್ಯ ಅಂತೀನಿ. ಧೈರ್ಯವಾಗಿ ತಿನ್ನುವಷ್ಟು ಬೇರೆ ಬೇರೆ ರೆಸಿಪಿಗಳನ್ನೆಲ್ಲ ಪ್ರಯೋಗ ಮಾಡಿ ಅವರು ತಂದೇ ಅದಕ್ಕೆ ಮಾಡಿದ್ದಾದ ಮೇಲೆ ಹೆಸರಿಡೋದು. ಓ, ಆ ಥರ ಬೇರೆನೆ, ಈ ಥರದ್ದೇ ಅಂತ ಏನಿಲ್ಲ. ಅದು ಒಂದು ವಿಶೇಷ, ದೇವಿಯ ಒಂದು ವಿಶೇಷ. ಇಬ್ಬರನ್ನು ಅಡುಗೆಗಳು ಮಾಡ್ತಾರೆ. ಬೇಕಿಂಗ್ ಅಲ್ಲಿ ಅವಳಿಗೆ ಇಂಟ್ರೆಸ್ಟ್, ಬೇರೆ ತರಹ ಕುಕ್ಕಿಂಗ್. ಹಾಂ ಹಾಂ, ನೋಡಿ, ನಾವು ಇವರಲ್ಲಿ ಗಮನಿಸಬೇಕಾಗಿರೋದು ಏನಂದರೆ, ಮಕ್ಕಳು ಒಂದು ಕಡೆಗೆ ಅಮ್ಮನಿಗೂ ಸಹಾಯ ಮಾಡ್ತಿದ್ದಾರೆ, ಮನೆಗಳ ಒಂದು ಮನೆಗಳಲ್ಲಿ ಕಾರ್ಯ ಕೆಲಸಗಳಿರಬಹುದು. ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ, ಶಿಕ್ಷಣ ವ್ಯವಸ್ಥೆಗೆ ಮಕ್ಕಳನ್ನು ದೂಡಿದ ತಕ್ಷಣ ಶಾಲೆಗಳಿಗೆ ಬರೀ ಓದು ಬಾ, ಟ್ಯೂಷನ್ ಇದ್ರೆ ಟ್ಯೂಷನ್ಗೆ ಹೋಗು, ಬಾ ಮಲಗು, ಓದು, ಇಷ್ಟೇ ಮಾಡ್ತಾರೆ. ಆದರೆ ಈ ಮಕ್ಕಳು ಈ ಕಡೆಗೆ ಅಮ್ಮನಿಗೂ ಹೆಲ್ಪ್ ಮಾಡ್ತಾರೆ, ಮನೆ ಕೆಲಸನೂ ಮಾಡ್ತಾರೆ, ಅಪ್ಪನ ಜೊತೆ ನಾಟಕ ಆದಂತಹ ಒಂದು ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾರೆ. ಜೊತೆಗೆ ಇವರಿಗೆ ಇಷ್ಟ ಆಗುವಂತಹ ಒಂದು ಪಠ್ಯೇತರ ಚಟುವಟಿಕೆಗಳು, ಕಲಿಕೆಗಳು ಏನಿರುತ್ತೆ ಅಂತಹ ಕಲಿಕೆಗಳಲ್ಲೂ ತೊಡಗಿಸ್ಕೊಂಡಿದ್ದಾರೆ. ನಿಜವಾಗ್ಲೂ ತುಂಬ ಹೆಮ್ಮೆ ಅಂತ ಹೇಳಿ ಅನಿಸುತ್ತೆ ನನಗೆ. ಮೊದಲು ಇವರು ಶಾಲೆ ಬಿಟ್ಟಾಗ ದೊಡ್ಡ ಆತಂಕ ಇತ್ತು. ನಾನು ಅವರ ತಂದೆಗೆ ಫೋನ್ ಮಾಡಿ ಕೂಡ ಹೇಳಿದ್ದೆ, ನನ್ನ ಫೀಲಿಂಗ್ಸ್ಗಳನ್ನ ಅವ್ರಿಗೆ ಶೇರ್ ಮಾಡಿಕೊಂಡಿದ್ದೆ, ಕಷ್ಟ ಆಗಲ್ವಾ ಮುಂದೆ ಅಂತ. ಅವರು ತುಂಬ ಧೈರ್ಯವಾಗಿ ಹೇಳಿದರು, ಇಲ್ಲ ಇಲ್ಲ, ಮಕ್ಕಳ ನಿರ್ಧಾರ ಇದು ಅಂತ ಹೇಳಿ. ಅದನ್ನು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಶಾಲೆ ಬಿಡೋದಕ್ಕೆ ಕಾರಣ ಏನು ಮತ್ತು ಇದು ನಿಂದೆ ನಿರ್ಧಾರನ ನಿಮ್ಮಿಬ್ಬರದೇನೆ? ಇದು ನಮಗೆ ತುಂಬ ಮುಂಚೆಯಿಂದ ಹೋಮ್ ಸ್ಕೂಲಿಂಗ್ ಮಾಡಬೇಕಂತ ಇಷ್ಟ ಇತ್ತು. ಅದೇ ಹೋಮ್ ಸ್ಕೂಲಿಂಗ್ ಮಾಡಬೇಕಂದ್ರೆ ತುಂಬ ಚಿಕ್ಕ ವಯಸ್ಸಿಂದನೇ ಹೋಮ್ ಸ್ಕೂಲ್ ಮಾಡಬೇಕಾಗಿತ್ತು. ಆಮೇಲೆ ನಮ್ಮಪ್ಪ ಫ್ರೆಂಡ್ ಒಬ್ಬರು NIOS ಬಗ್ಗೆ ಹೇಳಿದ್ರು, ಅದು ನಾವು ಮಧ್ಯದಿಂದ ಯಾವಾಗಿಂದ ಆದ್ರೂ ಸ್ಕೂಲ್ ಬಿಟ್ಟು ಓದ್ಬೋದು. ಅವಾಗ ನಮಗೆ ಗೊತ್ತಾಗಿ ಸ್ಕೂಲ್ ಬಿಟ್ಬಿಡೋದಾ? ಮುಂದೆ ಯೋಚನೆ ಮಾಡಲಿಲ್ವಾ? ಅಂದರೆ ಅವ್ರು ಹೇಳಿದ ನೆಕ್ಸ್ಟ್ ವೀಕ್ ನಾವು ಸ್ಕೂಲ್ ಬಿಟ್ರಿ ಅಂತ. ಒಂದು ವೀಕ್ ಫುಲ್ಲು ಅಂದರೆ ನೀನು ಹೇಗೆ ನಿರ್ಧಾರ ಮಾಡಿದೀನಿ? ನಾನು ಟೀಚರ್ಸ್ ಎಲ್ಲ ಹೇಳ್ತಿದ್ರು, ತುಂಬ ಹೇಳ್ತಿದ್ರು, ಮತ್ತು ತುಂಬ ಹೋಮ್ವರ್ಕ್ಸ್ ಕೂಡ ಕೊಡ್ತಾಯಿದ್ರು. ನನಗೆ ಗೊತ್ತಿರೋದನ್ನೇ ಪದೇ ಪದೇ ಎಲ್ಲ ಬರಿಬೇಕಿತ್ತು. ನನಗೆ ಸ್ವಲ್ಪ ನಿಧಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ಅನ್ನಿಸ್ತು. ಆಮೇಲೆ ಅಪ್ಪಂಗೆ ಹೇಳಿದೆ, ನಂಗೆ ಸ್ಕೂಲ್ ನಾನು ಬೇರೆ ಥರ ಓದಬೇಕು ಅಂತ ಅಂದೆ. ಆಮೇಲೆ ದೇವಿಗೆ ಅಪ್ಪ ಹೇಳಿದರು, ನನಗೆ ಹೇಳಿರಲಿಲ್ಲ. ನನಗೆ ಸರ್ಪ್ರೈಸ್ ಆಯಿತು, September 1st ಹೇಳಿದರು, ನನಗೆ ತುಂಬ ಖುಷಿ ಆಯಿತು. ಅಂದರೆ ನೀನು ಸ್ಕೂಲ್ ಬಿಡೋದಕ್ಕೆ ಮುಂಚೆ ನಿನಗೆ ಗೊತ್ತಿತ್ತ ಈ ಥರದ ಒಂದು ವ್ಯವಸ್ಥೆ ಇದೆ ಓದಲಿಕ್ಕೆ ಅಂತ? ಗೊತ್ತಿತ್ತು, ಹಾಗೆ ನೀನು ನಿರ್ಧಾರ ಮಾಡಿ? ನಾವೇನೇ ಅಪ್ಪಗೆ ಕೇಳಿದ್ದು. ಓ, ಅದಿನ್ನೂ ತುಂಬ ವಿಶೇಷ, ಇಂಟ್ರೆಸ್ಟಿಂಗ್. ನಾವು ಅಂದಿದ್ವಿ ಅಪ್ಪಗೆ, ನಾವು ಇವಾಗಲೇ ಬಿಡ್ತೀವಿ ಅಂತ. ಅಪ್ಪ ಅಂದರು, ಈ ಇಯರ್ ಓದ್ಬಿಡಿ, ನೆಕ್ಸ್ಟ್ ಇಯರ್ ಕರೆಕ್ಟಾಗಿ ಬಿಡೋಣ ಅಂತ. ಆಮೇಲೆ ನಾನು ಅಂದೆ, ನಾವು ಇವಾಗಲೇ ಬಿಡಬೇಕು ಅಂತ. ನಮ್ಮಪ್ಪ ಅಂದರು, ಮ್ಯಾನೇಜರ್ ಜೊತೆ ಮಾತಾಡಿ ಬಿಡ್ಬೋದಾ ಮಧ್ಯದಲ್ಲಿ ಅಂತ ಕೇಳಿ. ಏನಾದರೂ ಅಪ್ಪ ಡೊನೇಷನ್ ಕಟ್ಟೆ ಕಷ್ಟ ಆಗುತ್ತೆ ಅಂತ ಏನಾದರೂ ಬಿಡಿಸಿದ್ರೆ ಹೇಗೆ? ಇಲ್ಲ, ಇದು ನಮಗೆ ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ನಾವು ಕೇಳಿದ್ವಿ ಅಪ್ಪನ, ಆಮೇಲೆ ಅಪ್ಪ ನಮ್ಮನ್ನ ಸ್ಕೂಲಿಂದ ವಾಪಸ್ ಕರ್ಕೊಂಡು ಬರಬೇಕಾದ್ರೆ ನಾಳೆಯಿಂದ ನಿಮ್ಮನ್ನ ಸ್ಕೂಲ್ಗೆ ಹೋಗಲ್ಲ ಅಂತ ಅಂದರು. ನಿಮಗೆ ತುಂಬ ಖುಷಿ ಆಯ್ತಾಗ ಕೇಳಿದಾಗ ಅಲ್ಲ. ಸರಿ, ನೀವೆಲ್ಲ ಮೂರು ಜನ ಮಾತಾಡ್ಕೊಂಡು ಬಿಟ್ರಲ್ಲ, ಅಮ್ಮನ ಅಭಿಪ್ರಾಯ ಕೇಳಿದ್ರೆ ಅಮ್ಮಂಗೆ ಇಷ್ಟ ಆಯ್ತಾ? ಅಮ್ಮನೂ ನಿಮ್ಮ ಇಷ್ಟ ಬಂದಂಗೆ ಏನಾದರೂ ಮಾಡಿ. ಅವ್ರಿಗೇನು ಬೇಜಾರ ಆತಂಕ ಆ ಥರದ್ದು ಏನು ಆಗಲಿಲ್ವಾ? ಇಲ್ಲ. ಏಕೆಂದರೆ ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ,
ಇವತ್ತು ಎಲ್ಲ ಪೋಷಕರಿಗೂ ಒಂದು ದಿನ ಮಗು ಸ್ಕೂಲ್ಗೆ ಹೋಗಲಿಲ್ಲ ಅಂದರೆ ಅವ್ರಿಗೆ ಒಂದು ಆತಂಕ, ಇವತ್ತು ಅವ್ರಿಗೆ ಹೇಳ್ಕೊಡ್ತಾ ಇದ್ದಂತಹ ಪಾಠಗಳು ಮಿಸ್ ಆಗ್ತಾ ಇದೆ, ಹೋಗಿಲ್ಲ ಅಂತ ಹೇಳಿ ಒಂದು ಅವ್ರಿಗೆ ಒಂದು ಭಯದ ವಾತಾವರಣ, ಏನೋ ಕಲಿಕೆನಲ್ಲಿ ಹಿಂದುಳಿತವೆ ನಮ್ಮ ಮಕ್ಕಳು, ಅಂಕಗಳು ಕಡಿಮೆ ಆಗುತ್ತೆ ಅನ್ನುವಂತಹ ಒಂದು ಹಿಂಜರಿಕೆ ಅವರಲ್ಲಿ ಕಾಡ್ತಾ ಇರುತ್ತೆ. ಅವರು ಬೇರೆ ಬೇರೆ ಚಟುವಟಿಕೆಗಳ ಬಗ್ಗೆ ಗಮನ ಹರಿಸೋದಕ್ಕಿಂತನೂ ಮಗುನಲ್ಲಿ ಏನೋ ಒಂದು ವಿಶೇಷವಾದ ಗುಣ ಇರುತ್ತೆ, ಒಂದು ಶಕ್ತಿ ಇರುತ್ತೆ, ಅದಕ್ಕೊಂದು ತಾಕತ್ತು ಇರುತ್ತೆ, ಕಲಿಬಹುದು ನಾನು ಬೇರೆದ್ರಲ್ಲೂ ಅಂತ. ಅದು ಎಲ್ಲದನ್ನೂ ಪಕ್ಕಕ್ಕೆ ಸರಿಸಿ ಕೇವಲ ಶಿಕ್ಷಣ ವ್ಯವಸ್ಥೆಯಲ್ಲೇ ನೀವು ಮುಂದುವರಿಬೇಕು, ಶಿಕ್ಷಣದಲ್ಲಿ ಜಾಸ್ತಿ ಮಾರ್ಕ್ಸ್ ತಗೋಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅನ್ನೋಂತಹ ಆಸೆ ಸಹಜವಾಗಿ ಎಲ್ರಿಗೂ ಇರುತ್ತೆ. ಅಂಥದ್ರಲ್ಲಿ ಸ್ಕೂಲಿಗೆ ಹೋಗದೆ ಇವತ್ತು ಮುಕ್ತ ಶಿಕ್ಷಣವನ್ನು ಪಡ್ಕೊಳ್ತಾ ಇರೋ ಈ ಮಗು ಬಗ್ಗೆ ನನಗೂ ಹೆಮ್ಮೆ ಅನಿಸ್ತಿದೆ. ಅಂದರೆ ಬರೀ ಮುಕ್ತ ಶಿಕ್ಷಣ ತಗೊಂಡಿದ್ದೀರಿ ನಮಗೆ ಹೆಮ್ಮೆ ಅಂತ ಹೆಮ್ಮೆ ಪಡಬೇಕಾದ ಅವಶ್ಯಕತೆ ಇಲ್ಲ. ಜೊತೆಗೆ ಬೇರೆ ಮಕ್ಕಳು ಏನನ್ನು ಕಲ್ತಿದ್ದಾರೋ ಅದಕ್ಕಿಂತ ಹೆಚ್ಚಿನ ಕಲ್ತಿದ್ದಾರಲ್ಲ, ಆ ಬಗ್ಗೆ ನನಗೆ ಹೆಮ್ಮೆ ಖುಷಿ ಅನ್ನಿಸ್ತಾ ಇದೆ. ನಿನಗೇನು ಅನ್ನಿಸ್ತಿದೆ ಇದ್ರ ಬಗ್ಗೆ? ಸಮಾಧಾನ ಇದೆಯಾ, ಬೇಜಾರಿದೆಯಾ, ಇಲ್ಲ ಸ್ಕೂಲ್ಗೆ ಹೋಗ್ಬೇಕಿತ್ತಂತ? ನನಗೆ ಖುಷಿ ಆಗುತ್ತೆ, ಸ್ಕೂಲ್ಗೆ ಹೋಗಿದ್ದಿದ್ರೆ ನನಗೆ ವಯಲಿನ್ ನುಡಿಸೋದು, ಡಾನ್ಸು, ಗಿಟಾರ್ ಎಲ್ಲ ತುಂಬ ಇಷ್ಟ. ಅದಕ್ಕೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ, ಅಂದರೆ ಸ್ಕೂಲ್ ವರ್ಕ್ಸು, ಸ್ಕೂಲ್ಗೆ ಹೋಗೋದು ಅದೇ ತುಂಬ ಟೈಮ್ ತಗೋತಿತ್ತು. ನನಗೆ ಇಷ್ಟವಾಗಿರೋದಕ್ಕೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಸ್ಕೂಲ್ ಬಿಟ್ಟಿದ್ದಕ್ಕೆ ಬೇಕಿಂಗು, ವಯಲಿನ್, ಗಿಟಾರ್, ಯುಕ್ಲೇಲಿ, ಮ್ಯೂಸಿಕ್, ಡಾನ್ಸ್ ಅದಕ್ಕೆಲ್ಲ ಟೈಮ್ ಕೊಡ್ತಾ ಇದ್ದೀನಿ. ಕೈವಲ್ಯ, ನೀನು ನಿನಗೇನು ಅನಿಸ್ತಾ ಇದೆ ಸ್ಕೂಲ್ ಬಿಟ್ಟಿದ್ದು? ನನಗೆ ತುಂಬ ಖುಷಿ ಆಗ್ತಾ ಇದೆ, ಇನ್ನೂ ಖುಷಿನೇ ಆಗಿದೆ. ಜಾಸ್ತಿ ಕಲೀಲಿಕ್ಕೆ ಸಾಧ್ಯ ಆಗ್ತಿದೆ ಅನ್ನೋ ಬಗ್ಗೆ ಖುಷಿ ಇದೆ. ಮತ್ತು ನಾನು ನಿಟ್ಟಿಂಗ್ ನಾನು ಮಾಡ್ತೀನಿ ಅಂತಲೇ ನಂಗೆ ಗೊತ್ತಿರಲಿಲ್ಲ. ಬಿಟ್ಟಮೇಲೆ ನಮ್ಮ ಎದುರುಗಡೆ ಮನೆ ಒಂದು ಆಂಟಿ ಇದ್ದಾರೆ, ಅವ್ರು ನಂಗೆ ಹೇಳ್ಕೊಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ನಾನು ಅದನ್ನೆಲ್ಲ ಕಲ್ತ್ಕೊಂಡು ಓದ್ಕೊಂಡು ಬರ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಸರಿ, ಎಲ್ಲ ಆರಾಮ ಅಂತ ನಿಮ್ಗೆ ಅನ್ನಿಸ್ತಿದೆ, ಆದರೆ ಸ್ಕೂಲಿಗೆ ಹೋಗಿದ್ದಿದ್ರೆ ನೀವು, ಅಂದರೆ ರೆಗ್ಯುಲರ್ ಸ್ಕೂಲಿಗೆ ಹೋಗಿದ್ದಿದ್ರೆ ಫ್ರೆಂಡ್ಸ್ಗಳೆಲ್ಲ ಇರ್ತಿದ್ರು. ಸ್ಕೂಲ್ನಲ್ಲಿ ಒಂಥರ ಮಸ್ತ್ ಮಜಾ ಇರ್ತಿದ್ರು, ಎಲ್ಲ ಸೇರ್ಕೊಂಡು ಏನೋ ಕೀಟ್ಲೆ ಮಾಡೋದು, ತಿನ್ನೋದು, ಆ ಥರದ್ರಲ್ಲೆಲ್ಲ ಮಿಸ್ ಮಾಡ್ಕೊಳ್ಳಿ. ಇಲ್ಲ, ನಾವು ಡಾನ್ಸ್ ಕ್ಲಾಸ್ಗೆಲ್ಲ ಹೋಗ್ತೀವಲ್ಲ, ಅಲ್ಲೂ ಫ್ರೆಂಡ್ಸ್ ಇದ್ದಾರೆ. ಗಿಟಾರ್ ಕ್ಲಾಸಲ್ಲೂ ಫ್ರೆಂಡ್ಸ್ ಇರ್ತಾರೆ, ವಯಲಿನ್ ಕ್ಲಾಸಲ್ಲೂ ಫ್ರೆಂಡ್ಸ್ ಇರ್ತಾರೆ. ಅಲ್ಲೆಲ್ಲ ನಾವು ಫ್ರೆಂಡ್ಸ್ನ ಮೀಟ್ ಮಾಡ್ತೀವಿ. ಆಮೇಲೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ನ ಅವಾಗವಾಗ ಮೀಟ್ ಮಾಡ್ತೀವಿ, ಸ್ಲೀಪ್ ಓವರ್ಸ್ಗಂತೆಲ್ಲ ಹೋಗ್ತೀವಿ. ಈಗಲೂ ಹಾಗಿದ್ರೆ ಹಳೆ ಫ್ರೆಂಡ್ಸ್ಗಳು ಸ್ಕೂಲಿಗೆ ಹೋಗ್ತಾ ಇದ್ದವರು ಸಿಗ್ತಾರೆ? ಸಿಗ್ತಾರೆ. ನಿಮಗೆ ಕೈವಲ್ಯ? ನನಗೆ ಫ್ರೆಂಡ್ಸ್ ಅಂದರೆ ದೇವಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರ ಜೊತೆ ಎಲ್ಲ ಮಾತಾಡ್ತಿರ್ತೀನಿ. ಆಮೇಲೆ ಇಬ್ಬರು ಒಟ್ಟಿಗೆ ಕ್ಲಾಸಸ್ ಇದಕ್ಕೆ ಹೋಗ್ತೀರಾ, ಡ್ಯಾನ್ಸ್ ಕ್ಲಾಸು ಅದಕ್ಕೆಲ್ಲ? ಸೊ ಹಂಗಾಗಿ ಇಬ್ರಿಗೂ ಒಂದೇ ಫ್ರೆಂಡ್ಸು? ಇಲ್ಲ, ಇಬ್ಬರ ಜೊತೆ ಅವ್ರದ್ದು ಬೇರೆ ಬ್ಯಾಚ್ ಇದೆ. ಓ, ಅವ್ರ ಫ್ರೆಂಡ್ಸ್ ಇದ್ದಾರೆ, ನನ್ನ ಫ್ರೆಂಡ್ಸ್ ನನ್ನ ಏಜ್ ಅವರು ಇದ್ದಾರೆ, ಅವ್ರ ಫ್ರೆಂಡ್ಸ್ ಅವ್ರ ಏಜ್ ಗ್ರೂಪ್ ಅಲ್ಲಿ. ಆಯ್ತು, ಇಷ್ಟೆಲ್ಲ ಮಾಡೋದ್ರಿಂದ ನಿಮ್ಮ ಮುಂದಿನ ಗುರಿ ಏನಂತ ಅನಿಸ್ತದೆ, ಏನು ಮಾಡಬೇಕು? ನಾನು ಎಜುಕೇಷನಲಿಸ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಸೈಕಾಲಜಿಸ್ಟ್ ಎಜುಕೇಷನಲಿಸ್ಟ್ ಆ ಥರ. ಆಮೇಲೆ ನನ್ನ ಸಬ್ಜೆಕ್ಟ್ಸ್ ಕೂಡ ಸೈಕಾಲಜಿ. ನಾನು ಗಮನಿಸ್ತಾ ಇದ್ದೀನಿ ಮೊದಲಿಂದಲೂ ನಿಮ್ಮ ಸೈಕಾಲಜಿ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದ ಹಾಗೆ ನನಗೆ ಅನಿಸ್ತಾ ಇದೆ. ಪ್ರತಿ ಸಾರಿ ಸೈಕಾಲಜಿ ಅನ್ನೋ ಪದವನ್ನೇ ಬಳಸ್ತಾ ಇದ್ದೀನಿ. ಸೊ ಅದು ಅಪ್ಪನ ಪ್ರಭಾವನ, ಅಪ್ಪನಿಗೂ ಸೈಕಾಲಜಿ ಇಷ್ಟ ಹೌದಲ್ಲ ಸರ್? ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದು, ಹ್ಯೂಮನ್ನ ಅಂದರೆ ಹ್ಯೂಮನ್ಸ್ ಬಗ್ಗೆ ಅವ್ರನ್ನ ರೀಡ್ ಮಾಡೋದು, ಅವ್ರ ಬಿಹೇವಿಯರ್ ಬಗ್ಗೆ, ಅದು ಬಗ್ಗೆ ಎಲ್ಲ ಎಷ್ಟೊಂದು ಗೊತ್ತಾಗತ್ತೆ. ನಿಮ್ದು ಫ್ಯೂಚರ್ ಹೇಗಿದೆ? ನನಗೆ ಟೀಚರ್ ಆಗಬೇಕು ಅಂತ, ಮತ್ತು ಕೌನ್ಸಿಲರ್ ಆಗಬೇಕು. ಕೌನ್ಸಿಲರ್ ಅಂದರೆ? ಕೌನ್ಸಿಲರ್ ಅಂದರೆ ಒಬ್ರಿಗೆ ಯಾಕಂದರೆ ಕೌನ್ಸಿಲರ್ ಅಂದ ತಕ್ಷಣ ಇವಾಗೆಲ್ಲ ಬೇಗ ಅಟ್ರಾಕ್ಷನ್ ಅನ್ಸೋದು ರಾಜಕೀಯ ವ್ಯವಸ್ಥೆನಲ್ಲಿ. ಕೌನ್ಸಿಲರ್ ಅಂದರೆ ನಗರಸಭೆ, ಪುರಸಭೆ ಕೌನ್ಸಿಲರ್ಗಳು ಕೌನ್ಸಿಲಿಂಗ್ ಮಾಡಲಿಕ್ಕೆ. ಸೊ ಅದಕ್ಕಾಗಿ ನಾನು ಕೇಳಿದೆ ನಿನ್ನ ಆಸಕ್ತಿ ಏನಂತ ಹೇಳಿ. ಆಮೇಲೆ ನಮಗೆ ಪ್ಲ್ಯಾಂಟ್ಸ್ ಬಗ್ಗೆ, ಟ್ರೀಸ್ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ನಾವು ಅದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ಸ್, ಡಿಫ್ರೆಂಟ್ ಪ್ಲ್ಯಾಂಟ್ಸ್, ಟ್ರೀಸ್, ಫ್ಲವರ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರ್ತೀವಿ. ಆಮೇಲೆ ಅದನ್ನೆಲ್ಲ ಪ್ಲ್ಯಾಂಟ್ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀವಿ. ದೇವಿ, ಈ ನೀನು ಇವಾಗ ಮುಕ್ತ ಶಿಕ್ಷಣ ತಗೊಳ್ತಿದ್ದೀಯಲ್ಲ, ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳ ಬಗ್ಗೆ
ಈಗ ನೀನು ಬೇರೆ ಎಲ್ಲ ಈಗ ಏನಾಗುತ್ತೆ ಅಂದರೆ ಈಗ ಎಸ್ ಎಸ್ ಎಲ್ ಸಿ ನೀನು ಮುಗಿಸಿದ್ಯಾ, ಅದರಲ್ಲಿ ಒಂದು ಕನ್ನಡ, ಗಣಿತ, ಸಮಾಜ ಈ ಥರ ಇರುತ್ತಲ್ಲ, ಹಾಗೆ ನೀನು ತಗೊಂಡಿರೋ ಶಿಕ್ಷಣ ವ್ಯವಸ್ಥೆನಲ್ಲೂ ಹಾಗೆ ಇದೆಯಾ? ಇಲ್ಲ, ನಾನು ಕನ್ನಡ ಅದೆಲ್ಲ ತಗೊಂಡಿಲ್ಲ, ಅಂದರೆ ಬೇಕಾದ್ರೆ ತಗೊಂಡ್ಬೋದು. ನಾನು ಅದರಲ್ಲಿ ಕನ್ನಡ ಇರಲಿಲ್ಲ, ಅದಕ್ಕೆ ನಾನು ಕನ್ನಡನ ಸಾಹಿತ್ಯ ಪರಿಷತ್ತಲ್ಲಿ ಎಕ್ಸಾಮ್ ಬರೆದೆ. ನಾನು ಮತ್ತು ಇವಳು ಬರೆದ್ವಿ. ಅದು ನಮ್ಮ ಇಷ್ಟ ಬಂದಿದ್ದ ಸಬ್ಜೆಕ್ಟ್ಸ್ನ ನಾವು ಎಕ್ಸಾಮ್ ಬರೀತೀವಿ. ಆಮೇಲೆ ಅವ್ರು ಅದಕ್ಕೆ ಮಾರ್ಕ್ಸ್ ಕೊಟ್ಬಿಟ್ಟು ಮಾರ್ಕ್ಸ್ ಕಾರ್ಡ್ ಅಲ್ಲ, ಈ ಮಾರ್ಕ್ಸ್ ಕಾರ್ಡ್ ಅಂದ ತಕ್ಷಣ ನಂಗೆ ನೆನಪಾಗಿತ್ತು, ಈಗ ರೆಗ್ಯುಲರ್ ಕ್ಲಾಸಸ್ಗೆ ಹೋದಾಗ ನಿಮ್ಗೆ ಏನು ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ ಅದೇ ಥರ ಮಾರ್ಕ್ಸ್ ಕಾರ್ಡ್ ಬರುತ್ತಾ? ಹಾಂ ಸರ್, ಅದು ಈಗ ಮಕ್ಳಿಗೆ ಏನು ಓದ್ಕೋತಾ ಇದ್ದಾರೆ ಆ ಒಂದು ಸರ್ಟಿಫಿಕೇಟ್ನ ಇಟ್ಕೊಂಡು ಮುಂದೆ ಕೆಲಸ ತಗೊಳ್ಳುವ ಸಂದರ್ಭದಲ್ಲಿ ಅದಕ್ಕೆ ಈಕ್ವೆಲ್ ಆಗಿರುತ್ತಾ ಅಥವಾ ಏನಾದರೂ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ? ಇದು ಎನ್ ಐ ಒ ಎಸ್ ಬಂದು ಅವ್ರದ್ದೇ ಆದಂತಹ ಸಿಲೆಬಸ್ ಎಲ್ಲನೂ ಇದೆ, ಸೆಂಟ್ರಲ್ ಗೌರ್ಮೆಂಟಿದ್ದು, ಸಿ ಬಿ ಎಸ್ ಸಿ ಥರನೇ, ಬಟ್ ಅದ್ರ ಥರದ್ದೇ. ಈ ಸರ್ಟಿಫಿಕೇಟ್ ಇದೆಯಲ್ಲ, ಈಗ ಇವರು ಏನು ಸೀನಿಯರ್ ಸೆಕೆಂಡರಿ ಕೋರ್ಸ್ ಮಾಡ್ತಾರೋ ಅವರು 16 ವರ್ಷದ ನಂತರ ಸೀನಿಯರ್ ಸೆಕೆಂಡರಿ ಕೋರ್ಸ್ ಮಾಡ್ತಾರೆ, ಅದು ಪ್ಲಸ್ ಟೂಗೆ ಈಕ್ವಲ್. ಯಾವ ಯಾವ ಸಬ್ಜೆಕ್ಟ್ಗಳನ್ನ ತೊಗೊಂಡಿರ್ತಾರೋ ಅದಕ್ಕೆ ಪೂರಕವಾಗಿರುವಂತಹ ಸಬ್ಜೆಕ್ಟ್ಗಳನ್ನೇ ತೊಗೊಳ್ಳೋದು. ನಂತರ ಮುಂದೆ ಅಲ್ಲ ಅಲ್ಲ, ಇದು ಪ್ಲಸ್ ಟೂಗೆ ಪಿ ಯು ಸಿಗೆ ಈಕ್ವಲ್ ಈಕ್ವಲ್ ಆಗಿರುತ್ತೆ, ಸೆಕೆಂಡರಿ ಸೀನಿಯರ್ ಸೀನಿಯರ್ ಸೆಕೆಂಡರಿ ಕೋರ್ಸು. ಅದರ ನಂತರ ಮುಂದೆ ಕಾಲೇಜ್ಗೆ ಈಗ ಯಾವ ಸಬ್ಜೆಕ್ಟ್ಗಳನ್ನ ತೊಗೊಳ್ಳೋದಕ್ಕೆ ಅವರಿಗೆ ಆಸಕ್ತಿ ಇರ್ತೋ ಅದಕ್ಕೆ ಪೂರಕವಾಗೇ ಇರುತ್ತೆ, ಅದೊಂದು ಫ್ಲೋ ಇರುತ್ತಲ್ವ. ಅವರು ಕಾಲೇಜ್ಗಳಿಗೆ ಸೇರಿಕೊಳ್ಬೋದು ಮುಂದೆ, ಆದರೆ ಯಾವ ಸಬ್ಜೆಕ್ಟ್ಗಳನ್ನ ತೊಗೊಂಡಿರ್ತಾರೋ ಅದೇ ಸಬ್ಜೆಕ್ಟಿನ ಆಧಾರಗಳಲ್ಲಿ ತೊಗೊಳ್ತಾರೆ, ಅಲ್ಲಿ ಏನೂ ಸಮಸ್ಯೆ ಆಗೋದಿಲ್ಲ. ಈ ಸರ್ಟಿಫಿಕೇಟ್ಸ್ಗೆ ವ್ಯಾಲ್ಯೂ ಇದೆ. ಮತ್ತು ಅವರು ಈಗ ಕೆಲಸ ತೊಗೊಳ್ಳೋದು ಯಾವಾಗ, ಅವ್ರದ್ದು ಎಜುಕೇಷನ್ ಕಂಪ್ಲೀಟ್ ಆದ ಮೇಲೆ ತಾನೇ, ಅವರ ನಿರ್ದಿಷ್ಟವಾದಂತಹ ಓದು ಕಲಿಕೆ ಮುಗಿದ ಮೇಲೆ. ಹಾಗಾಗಿ ಇವರಿಗೆ ಕಾಲೇಜ್ಗೆಲ್ಲ ಅಡ್ಮಿಷನ್ ಸಿಗೋದ್ರಿಂದ ಅಥವಾ ಬೇರೆ ಬೇರೆ ಕೋರ್ಸ್ಗಳನ್ನ ತೊಗೊಳ್ಳೋದಕ್ಕೆ ಆಪ್ಷನ್ಸ್ಗಳೆಲ್ಲ ಇರೋದ್ರಿಂದ ಯಾವ ಸಮಸ್ಯೆನೂ ಆಗೋದಿಲ್ಲ. ಅಷ್ಟೇ ಅಲ್ಲದೆ ವೊಕೇಶನಲ್ ಟ್ರೈನಿಂಗ್ ಎಲ್ಲನೂ ಇದೆ ಈ ಎನ್ ಐ ಒ ಎಸ್ನಲ್ಲಿ. ವೊಕೇಶನಲ್ ಟ್ರೈನಿಂಗ್ ಇದೆ, ಸ್ಕಿಲ್ ಬೇಸ್ಡ್ ಶಿಕ್ಷಣ, ಕೌಶಲ್ಯ ಆಧಾರಿತವಾದಂಥ ಶಿಕ್ಷಣದ ಬಗ್ಗೆ ಎಲ್ಲನೂ ಇದೆ. ಮತ್ತು ಅವರು ಸೈನ್ಸ್ ಅಥವಾ ಮ್ಯಾಥಮೆಟಿಕ್ಸ್ ಏನು ತೊಗೊಳ್ಬೋದು ಅದು ಪ್ರಾಕ್ಟಿಕಲ್. ಇವರು ಪ್ರಾಕ್ಟಿಕಲ್ ಕ್ಲಾಸ್ಗಳಂಥದ್ದು ಹೋಮ್ ಸೈನ್ಸ್ ಬಿಟ್ಟರೆ ಅಲ್ಲ, ಹೋಮ್ ಸೈನ್ಸ್ ಪ್ರಾಕ್ಟಿಕಲ್ ಇದೆ, ಅದು ಬಿಟ್ಟರೆ ಇನ್ಯಾವುದನ್ನು ಅವರಿಗೆ ಪ್ರಾಕ್ಟಿಕಲ್ಸ್ ಇಲ್ಲ. ಒಂದು ವೇಳೆ ಅವರು ಸೈನ್ಸ್ ತೊಗೊಂಡಿದ್ರೆ ಅದಕ್ಕೆ ಪ್ರಾಕ್ಟಿಕಲ್ಸ್ಗೆ ಅಫಿಲಿಯೇಟ್ ಆಗಿರುವಂತಹ ಶಾಲೆಗಳಲ್ಲಿ ಅವರು ಹೋಗಬೇಕು, ಸ್ಟಡಿ ಸೆಂಟರ್ಸ್ ಅಂತ ಕರೀತಾರೆ, ಅಲ್ಲಿಗೆ ಹೋಗಬೇಕು. ಅಲ್ಲಿ ಅವರು ಬೇಕಾಗಿರುವಂತಹ ಇದನ್ನೆಲ್ಲನು ಗೈಡೆನ್ಸ್ ಎಲ್ಲನು ಕೊಡ್ತಾರೆ. ಶಿಕ್ಷಣದ ಜೊತೆ ಜೊತೆಗೆ ಕೌಶಲ್ಯ ಆಧಾರಿತವಾದಂತಹ ಶಿಕ್ಷಣವನ್ನ ವಿದೇಶಗಳಲ್ಲಿ ಕೊಡ್ತಾ ಇದೆ. ಆದ್ರೆ ನಮ್ಮಲ್ಲಿ ಅಂತಹ ಒಂದು ವ್ಯವಸ್ಥೆ ಇಲ್ಲ. ಈಗ ನೀವು ನಿಮ್ಮ ಮಕ್ಕಳಿಗೆ ಈಗ ಮುಕ್ತ ಶಿಕ್ಷಣವನ್ನು ಕೊಡಿಸ್ತಾ ಇರೋದು ನೋಡಿದ್ರೆ ಇದು ಅದಕ್ಕೆ ಪೂರಕವಾಗಿ ಇದ್ದ ಹಾಗೆ. ಹೌದು ಹೌದು. ಆಮೇಲೆ ಅಲ್ಲಿ ಸಬ್ಜೆಕ್ಟ್ಸ್ದು ಲಿಮಿಟೇಷನ್ಸು ಇಲ್ಲ ಎನ್ ಐ ಒ ಎಸ್ ನಲ್ಲಿ, ಎಷ್ಟು ಬೇಕಾದ್ರೂ ತಗೊಳ್ಬೋದು. ಆಮೇಲೆ ಒಟ್ಟಿಗೆ ಇಲ್ಲ, 5 ತಗೊಳ್ಬೋದು. ಆಮೇಲೆ 5 ಸಬ್ಜೆಕ್ಟ್ಸ್ಗಳನ್ನ ಒಮ್ಮಿಂದೊಮ್ಮೆಲೆ ಕೂತ್ಕೊಂಡು ಓದ್ಬಿಟ್ಟು ಪರೀಕ್ಷೆ ಬರೆಯುವಂಥದ್ದು ಇಲ್ಲ. ಆನ್ ಡಿಮ್ಯಾಂಡ್ ಎಕ್ಸಾಮಿನೇಷನ್ಸ್ಗಳನ್ನ ತೊಗೊಳ್ಬೋದು. ಅವರು ಒಂದೊಂದೇ ಸಬ್ಜೆಕ್ಟ್ಗಳನ್ನ ತೊಗೊಂಡು ಒತ್ತಡ ಇಲ್ಲದೆ ಅದನ್ನು ಓದಿ ಕಲಿತು ಆ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಬ್ಜೆಕ್ಟ್ಸ್ನ ಕೂಡ ತೊಗೊಳ್ಬೋದು. ಈ ರೀತಿ ಒತ್ತಡವಿಲ್ಲದೆ ಕಲೀಲಿಕ್ಕೆ ಅಲ್ಲಿ ಸಾಧ್ಯತೆಗಳಿದೆ. ಆದರೆ ಇದೆಲ್ಲ ಕಲಿತಿದ್ದಾದ ಮೇಲೆ ಅವರಿಗೆ ಒಂದು ಪರ್ಟಿಕ್ಯುಲರ್ದು ಏನು ಮಾರ್ಕ್ ಶೀಟ್ ಅಥವಾ ಸರ್ಟಿಫಿಕೇಟ್ ಅಂತ ಇರುತ್ತದೆ, ಅದು ಕೊನೆಗೆ ಅಂತಿಮವಾಗಿ ಅವರಿಗೆ ಸಿಗ್ತದೆ, ಅದರಲ್ಲಿ ಏನು ಸಮಸ್ಯೆ ಆಗೋದಿಲ್ಲ. ಈಗ ದೇವಿ ಪಿ ಯು ಸಿ
ಸಾಧ್ಯ ಇದೆ, ಆಗತ್ತೆ ಆಗತ್ತೆ ಆಗತ್ತೆ. ಯಾಕೆಂತಂದ್ರೆ ಅವರು ಈಗ ಅವಳು ಸೈಕಾಲಜಿ ಬೇಸ್ಡ್ ಅದು 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 ನಮಗೆ ಇವಾಗಲೂ ಇಲ್ಲವಲ್ಲ, ಈಗಿನ ಶಿಕ್ಷಣ ವ್ಯವಸ್ಥೆನಲ್ಲೂ ಇಲ್ಲವಲ್ಲ. ಒಂದ್ಸಲ ಅವನು ಪಿ ಯು ಸಿಗೆ ಓದಾದ ಮೇಲೆ ಅವನು ಆಯ್ಕೆಯ ಐಚ್ಛಿಕ ವಿಷಯಗಳನ್ನೇ ಆಧರಿಸ್ಕೊಂಡು ಮುಂದುವರಿಬೇಕಾಗುತ್ತೆ. ಇಲ್ಲಿನೂ ಅಷ್ಟೇ, ಈ ಐಚ್ಛಿಕ ವಿಷಯ ಶಾಲೆಯ ಮಟ್ಟದಲ್ಲೇ ಆರಂಭವಾಗಿದೆ ಅಷ್ಟೇ. ಇದು ಬಹಳ ಸರಳ. ಯಾವುದು ಈ ಪ್ಲಸ್ ಟೂ ಸಮಯದಲ್ಲಿ ಮತ್ತು ಕಾಲೇಜಿನ ವಿಷಯದಲ್ಲಿ ಐಚ್ಛಿಕ ವಿಷಯಗಳದ್ದು ಆಯ್ಕೆಯ ಸ್ವಾತಂತ್ರ್ಯ ಇರುತ್ತಿತ್ತು, ಅದು ಶಾಲೆಯ ದಿನಗಳಲ್ಲೇ ಆರಂಭವಾಗಿದೆ ಅಷ್ಟೇ. ತುಂಬ ಇದು ಏನು ವಿಶೇಷನೂ ಅಲ್ಲ. ಆಮೇಲೆ ಇವ್ರುಗಳು ಅಷ್ಟೇ, ಅರೆ ಒಂದು ಸಮಸ್ಯೆನೂ ಆಗತ್ತೆ, ಅದ್ರ ಬಗ್ಗೆ ಪೋಷಕರು ಎಚ್ಚರಿಕೆಯನ್ನು ವಹಿಸ್ಕೊಬೇಕು. ರೆಗ್ಯುಲರ್ಸ್ ಶಾಲೆಗೆ ಹೋಗಬೇಕಾದ್ರೆ ಒಂದು ಶಿಸ್ತು ಇರ್ತದೆ, ಆ ಶಿಸ್ತು ಸ್ವಲ್ಪ ತಪ್ಪತ್ತೆ ಸ್ವಲ್ಪ ತಪ್ಪತ್ತೆ. ಅದು ಒಂದು ವಾರದ ಸ್ಕೆಡ್ಯೂಲು ಏನು ಹಾಕ್ಕೊಂಡಿರ್ತಾರೋ ಅದು ಒಂದು ದಿನದ ಎರಡು ದಿನಕ್ಕೆ ಹೋಗುತ್ತೆ, ಎರಡು ದಿನದ ಮೂರು ದಿನಕ್ಕೆ ಹೋಗುತ್ತೆ. ಈ ಥರ ಎಲ್ಲ ವ್ಯತ್ಯಾಸಗಳಾಗುತ್ತೆ. ಅಲ್ಲಿ ಅವರು ಆ ಸ್ವಾತಂತ್ರ್ಯವನ್ನು ಸ್ವಲ್ಪ ಬಳಸ್ಕೊಳ್ತಾರೆ, ಅದು ಸ್ವಲ್ಪ ವಿನಿಯೋಗಿಸ್ಕೊಳ್ತಾರೆ, ಅದು ಬೇರೆ ಸಮಸ್ಯೆ ಏನಿಲ್ಲ. ಆದರೆ ಅವರ ಜೊತೆಯಲ್ಲಿ ಗಮನಿಸುವಂಥ ಕಣ್ಣುಗಳು ಕೂಡ ಇರಬೇಕು ಅಂತನ್ನೋದು ನನ್ನ ಒಂದು ಇಷ್ಟ ವಿಷಯ. ಇರುತ್ತೆ ಇರುತ್ತೆ ಖಂಡಿತವಾಗಿ. ಈಗ ಜವಾಬ್ದಾರಿ ಶಿಕ್ಷಣ ಸಂಸ್ಥೆಯಿಂದ ಶಿಕ್ಷಕರಿಂದ ಹಿಂತೆಗೆದುಕೊಂಡಿದ್ದೀವಿ ಅಂತಂದರೆ ನಾವು ಆ ಜವಾಬ್ದಾರಿನ ಹೊತ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಜವಾಬ್ದಾರಿ ಇದೆ, ಹೌದು ಇದೆ. ಆದರೆ ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಇರುತ್ತೆ, ಹೆಚ್ಚಾಗಿ ಇರುತ್ತೆ. ನಾನು ನನಗೆ ದೇವಿಗೆ ಸ್ವಲ್ಪ ಜಾಸ್ತಿ ಬರುತ್ತೆ, ನನಗೆ ಅದ್ರಲ್ಲಿ ಸ್ವಲ್ಪ ಕಮ್ಮಿನೇ. ಅರೆ ನಾನು ಅದು ನಿಟ್ ಮಾಡ್ತೀನಿ. ನಿಮ್ಮ ಶ್ರೀಮತಿಯವ್ರನ್ನ ನೀವೇ ಪರಿಚಯ ಮಾಡಿಕೊಡ್ತೀರಾ? ಗಂಗಾ ಮೇಡಮ್, ನಿಮಗೆ ನಿಮ್ಮ ಇಬ್ಬರು ಮಕ್ಕಳು, ಈ ಇರೋ ಇಬ್ಬರು ಹೆಣ್ಮಕ್ಕಳು ಎಷ್ಟು ಸುಂದರವಾಗಿದ್ದಾರೆ, ಒಳ್ಳೆಯ ಸಾಕಷ್ಟು ಚಟುವಟಿಕೆಗಳನ್ನು ಮಾಡಿಕೊಂಡು ನಕ್ಕೊಂಡು ಹಾಡಿಕೊಂಡು ಕುಣ್ಕೊಂಡು ಇದ್ದಾರೆ. ನಿಮಗೆ ಈ ಥರ ಶಿಕ್ಷಣ ವ್ಯವಸ್ಥೆಯಿಂದ, ಅಂದರೆ ಮಾಮೂಲಿ ಶಿಕ್ಷಣ ವ್ಯವಸ್ಥೆಯಿಂದ ಹೊರಬಂದು ಮುಕ್ತ ಶಿಕ್ಷಣ ವ್ಯವಸ್ಥೆ ಕಲಿತಾ ಇರೋದಕ್ಕೆ ನಿಮಗೆ ಏನಾದರೂ ಬೇಜಾರಿದೆಯಾ? ಇಲ್ಲ, ನನ್ನ ಮಕ್ಕಳು ಎಲ್ಲರ ಹಾಗೆ ಟೈಗಿ ಎಲ್ಲ ಹಾಕ್ಕೊಂಡು ಯೂನಿಫಾರ್ಮ್ ಅದೆಲ್ಲ ಹಾಕ್ಕೊಂಡು ಯಾವುದಾದ್ರೂ ಇಂಗ್ಲೀಷ್ ಶಾಲೆಗಳಿಗೆ ಸೇರಿಕೊಂಡು ಚೆನ್ನಾಗಿ ಕಲಿಬೇಕಿತ್ತು, ಬೇರೆ ಆ ಥರದ್ದು ಅಂತ ಆಸೆ ಇದೆಯಾ? ಅಥವಾ ಈ ಕಲಿತ ಇರೋದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಎಲ್ಲರ ಥರ ಇರೋದಿಲ್ಲ, ಅವ್ರ ಥರ ಅವರು ಇರಲಿ ಅಂತ ನನಗೂ ಆಸೆ. ಅವ್ರು ಬಿಟ್ಟಿರೋದು ಖುಷಿ ಆಗ್ತಾಯಿದೆ, ಅವ್ರ ಆ್ಯಕ್ಟಿವಿಟಿ ಅದು ಇದು ಮಾಡ್ತಾ ಇರ್ತಾರೆ, ಏನೂ ಫ್ರೀಯಾಗಿರೋದಿಲ್ಲ. ಅಂದರೆ ಬಿಟ್ಟಿರೋದು ಅಂದರೆ ನಿಮಗೆ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ ಅಂತ ಖುಷಿನ? ಹಾಗೇನಿಲ್ಲ, ಬೇರೆ ಕಲಿಯೋದ್ರ ಬಗ್ಗೆ ಕಲಿಯೋದಕ್ಕೆ ಅನುಕೂಲ ಆಗ್ತಾ ಇದೆ ನಮಗೆ ಜಾಸ್ತಿ. ಸ್ಕೂಲ್ಗೆ ಹೋಗ್ತಾ ಇದ್ರೆ ಹೋಮ್ವರ್ಕು ಅದು ಇದು ತುಂಬ ಬರೆಯೋದು ಅದೆಲ್ಲ ಇರ್ತಾ ಇತ್ತು. ಈಗ ಫ್ರೀಯಾಗಿ ಇದ್ದು ಅವ್ರು ಏನು ಬೇಕೋ ಅದನ್ನ ಆಕ್ಟಿವಿಟಿ ಮಾಡಿ ಓದೋ ಟೈಮಲ್ಲಿ ಓದಿ ಎಲ್ಲ ನಮಗೂ ಸಹಾಯ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಖುಷಿ ಅಲ್ಲೆಲ್ಲ ಕಲ್ತ್ಕೊಂಡು ಬಂದಿದ್ದೀನಿ, ನಿಮ್ಮ ಮುಂದೆ ಪ್ರದರ್ಶನ ಮಾಡಿ, ನೃತ್ಯ ಇರ್ಬೋದು ಆ ಥರದ್ದೆಲ್ಲ ನಿಮ್ಮನ್ನು ಸೇರಿಸ್ಕೋತಾರ? ಸೇರಿಸ್ಕೊತಾರೆ, ನಾನು ಆಟ ಆಡಬೇಕಾದ್ರೆ ಗೇಮ್ಗಳು ಆ ಥರ ಏನೋ ಆಡಬೇಕಾದ್ರೆ. ಡ್ಯಾನ್ಸ್ ಮೀನ್ಸ್ ಡ್ಯಾನ್ಸು ಮಾಮೂಲಿ ಅವ್ರ ಥರ ಏನಿಲ್ಲ, ಸುಮ್ಮನೆ ಟಪ್ಪಂಗೋಚಿ ಥರ ಆ ಥರ ಮಾಡ್ತೀರಾ ಅಂತ ಆಯಿತು ಅಂತ. ತುಂಬ ಖುಷಿ, ಒಂದು ಕುಟುಂಬದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಎಲ್ಲದರಲ್ಲೂ ಒಟ್ಟೊಟ್ಟಿಗೆ ಪಾಲ್ಗೊಳ್ಳುವಿಕೆ ಇರುತ್ತಲ್ಲ, ತುಂಬ ಸುಖಿ ಕುಟುಂಬ. ಹಾಗಾಗಿ ತುಂಬ ಖುಷಿ ಆಯಿತು ಇವತ್ತು ನಿಮ್ಮ ಇಡೀ ಕುಟುಂಬವನ್ನು ಪರಿಚಯ ಮಾಡಿ ಜೊತೆಗೆ ನಮ್ಮ ವೀಕ್ಷಕರಿಗೆ ನಿಮ್ಮ ಕುಟುಂಬದ ಬಗ್ಗೆ ತಿಳಿಸ್ಕೊಟ್ಟು ನಮಗೂ ತುಂಬಾ ಖುಷಿಯಾಗಿದೆ. ನೀವು ಬಂದು ಈ ಥರ ಇಂಟರ್ವ್ಯೂ ಮಾಡಿ ಪ್ರಶ್ನೆಗಳೆಲ್ಲ ಕೇಳಿ ಮಕ್ಕಳ ಬಗ್ಗೆ ಎಲ್ಲ ಕೇಳಿದ್ದಕ್ಕೆ ಖುಷಿ. ಧನ್ಯವಾದಗಳು. ಯಾವ ರೀತಿ ಶಿಕ್ಷಣವನ್ನು
ಶಿಕ್ಷಣವನ್ನ ಮುಕ್ತ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಿಸಿದ್ದು ಮುಖ್ಯ ಅಲ್ವೇ ಅಲ್ಲ, ಅದರ ಜೊತೆಗೆ ಅವರು ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರುತಿಸ್ಕೊಳ್ಳೋದಕ್ಕೆ, ಅವರತನವನ್ನು ಅವರವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅವರಲ್ಲಿರುವಂತಹ ಒಂದು ಶಕ್ತಿ ಏನಿದೆ, ಸುಪ್ತವಾಗಿರುವಂತಹ ಪ್ರತಿ ಮನುಷ್ಯನಲ್ಲೂ ಒಂದೊಂದು ಶಕ್ತಿ ಇರುತ್ತೆ, ಒಂದೊಂದು ಪ್ರತಿಭೆಗಳಿರುತ್ತೆ. ಆ ಹತ್ತಾರು ಕೆಲವು ವ್ಯಕ್ತಿಗಳಲ್ಲಿ ಹತ್ತಾರು ಪ್ರತಿಭೆಗಳಿರುತ್ತೆ. ಆ ಹತ್ತಾರು ಪ್ರತಿಭೆಗಳನ್ನು ಕೂಡ ಸಮಾಜಕ್ಕೆ ತೋರಿಸುವಂತಹ ನಿಟ್ಟಿನಲ್ಲಿ ಅವರು ಬೆನ್ನೆಲುಬಾಗಿ ತಮ್ಮ ಮಕ್ಕಳಿಗೆ ನಿಂತಿದ್ದಾರಲ್ಲ, ಅದು ನಿಜಕ್ಕೂ ತುಂಬಾ ಖುಷಿಯಾಗುತ್ತೆ. ಇವತ್ತು ಅಂತಹ ಮಕ್ಕಳನ್ನ, ಅಂತಹ ಒಂದು ಕುಟುಂಬವನ್ನು ನಾವು ಪರಿಚಯ ಮಾಡ್ಕೊಂಡ್ವಿ, ತುಂಬಾ ಖುಷಿಯಾಯಿತು. ಅದಕ್ಕಾಗಿ ಅವರೆಲ್ಲರಿಗೂ ಕೂಡ